नमस्ते अडुगे प्रियरे एल्लरिगू स्वागत। नानिवत्तु अक्के कडले बेळे पायसन तुंबा सुलभवागि तुंबा टेस्टियागि माडोदेगे अंत तोरिस्कोड्ता इदीनि। बन्नि ई वीडियोदल्लि अक्के कडले बेळे पायसन माडोदेगे अंत नोड्कोळ्ळोण। अदक्कू मुंचे नीवु नन्न चानेल्गे सब्स्क्रैब् माडिल्ल अंद्रे दयविट्टु ईगले सब्स्क्रैब् माड्कोळ्ळि। नानिल्लि 1 कप्नष्टु ಕಡಲೆ ಬೇಳೆನ ಈ ರೀತಿ ತೊಳೆದು ಬಿಟ್ಟು ಹಾಕೊಳ್ತಾ ಇದ್ದೀನಿ। ನೆನೆಸೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ವಾಶ್ ಮಾಡಿ ಹಾಕೊಂಡ್ರೆ ಸಾಕಾಗುತ್ತೆ। ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಕಪ್ನಷ್ಟು ಕಡಲೆ ಬೇಳೆ ಹಾಕೊಳ್ತಾ ಇದ್ದೀನಿ, ಮತ್ತೆ ಸೇಮ್ ಕಪ್ ಅಲ್ಲಿ 1 ಕಪ್ನಷ್ಟು ಅಕ್ಕಿನ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ। ಅಕ್ಕಿ ನೀವು ಸೋನಾ ಮುಸ್ರಿಗಿಂತ ಈ ಸೊಸೈಟಿ ಅಕ್ಕಿ ಅಥವಾ ಈ ದಪ್ಪ ಅಕ್ಕಿ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದ್ರೆ ಈ ಪಾಯಸ ತುಂಬಾ ಟೇಸ್ಟಿಯಾಗಿ ಬರುತ್ತೆ। ಇದಕ್ಕೆ 3 ಕಪ್ನಷ್ಟು ನೀರು ಹಾಕಿ ನಾನು ಒಂದು 4 ರಿಂದ 5 ವಿಷಲ್ ಕೂಗಿಸ್ಕೊಳ್ತಾ ಇದೀನಿ। ಇವಾಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ, ನೋಡ್ತಿದಿರಲ್ಲ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿ ಬೆಂದಿದೆ। ತುಂಬಾ ಮೆತ್ತಗೂ ಆಗಿಲ್ಲ, ಉದುರುದುರಾಗೂ ಆಗಿಲ್ಲ। ಈ ರೀತಿಯಾಗಿದ್ರೆ ನಮಗೆ ತುಂಬಾ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ। ಇವಾಗ ಇದನ್ನ ಮತ್ತೊಂದು ಪಾತ್ರೆಗೆ ಹಾಕೊಳ್ಳೋಣ। ನಾವು ತುಂಬಾ ಬೇಗ ಮಾಡಬಹುದು, ಹಾಗೆ ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ। ನೀವು ಕೂಡ ಮನೆಯಲ್ಲಿ ಒಂದಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ। ನಾನು ಇಲ್ಲಿ 2 ಕಪ್ ನಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸಿಬಿಟ್ಟು ನಂತರ ಅದನ್ನ ಸೋಸಿ ಹಾಕೊಳ್ತಾ ಇದೀನಿ। ನೋಡ್ತಿದಿರಲ್ಲ ಹಾಕಿಬಿಟ್ಟು ಒಂದಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನಾವು ಇಲ್ಲಿ 1 ಕಪ್ ಕಡಲೆ ಬೇಳೆ 1 ಕಪ್ ಅಕ್ಕಿ ತಗೊಂಡಿದ್ದೆ, ಅಂದ್ರೆ ಟೋಟಲ್ 2 ಕಪ್। ಸೋ ಇದಕ್ಕೆ 2 ಕಪ್ ಬೆಲ್ಲ ಹಾಕೊಳ್ತಾ ಇದೀನಿ। ಇವಾಗ ಇದು ಕುದಿಯಷ್ಟರಲ್ಲಿ ನಾವು ಇದಕ್ಕೆ ಕಾಯಿ ರಸ ರುಬ್ಬಿಕೊಳ್ಳೋಣ। ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 2 ರಿಂದ 3 ಏಲಕ್ಕಿನ ಬಿಡಿಸಿ ಹಾಕೊಳ್ತಾ ಇದೀನಿ, ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ಸಣ್ಣಗೆ ರುಬ್ಬಿಕೊಳ್ತಾ ಇದೀನಿ। ನೋಡ್ತಿದಿರಲ್ಲ ಈ ರೀತಿಯಾಗಿ ರುಬ್ಬಿಕೊಂಡು ಇದನ್ನ ಕೂಡ ನಾನು ಈ ಪಾಯಸದೊಳಗಡೆ ಹಾಕೊಳ್ತಾ ಇದೀನಿ। ಇದು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಇದನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ। ಅಕ್ಕಿ ಕಡಲೆ ಬೇಳೆ ಪಾಯಸಕ್ಕೆ ಕಾಯಿ ರಸ ಮತ್ತು ಏಲಕ್ಕಿ ಫ್ಲೇವರ್ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ। ನೋಡ್ತಿದಿರಲ್ಲ ಈ ರೀತಿ ಒಂದಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನ ಕುದಿಸಿದ್ರೆ ನಮಗೆ ಅಕ್ಕಿ ಕಡಲೆ ಬೇಳೆ ಪಾಯಸ ಸವಿಯಲು ಸಿದ್ಧವಾಗುತ್ತೆ। ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇನೆ। ನಿಮಗೆ ಈ ನಾನು ಮಾಡಿದ ಈ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಥ್ಯಾಂಕ್ ಯು।